ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ಮಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ, ನಾವು ಕಳೆದ ವಿಡಿಯೋದಲ್ಲಿ 10ನೇ ತರಗತಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಅಭ್ಯಾಸ 5.3ರಲ್ಲಿರ್ತಕ್ಕಂಥ ಮೊದಲ 5 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ 5.3ರಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 5.3ರಲ್ಲಿರ್ತಕ್ಕಂಥ 6ನೇ ಸಮಸ್ಯೆ, ಚಿತ್ರ 5.24ರಲ್ಲಿ. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು. ತೋರಿಸಿರುವಂತೆ 32 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಮೇಜಿನ ಹೊದಿಕೆಯಲ್ಲಿ ಒಂದು ಸಮಬಾಹು ತ್ರಿಭುಜವನ್ನು ಮಧ್ಯದಲ್ಲಿ ಬಿಟ್ಟು ಉಳಿದ ಭಾಗದಲ್ಲಿ ಒಂದು ವಿನ್ಯಾಸವನ್ನು ಮಾಡಿದೆ. ವಿನ್ಯಾಸದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಒಂದು ವೃತ್ತಾಕಾರದ ಒಂದು ಮೇಜಿನ ಹೊದಿಕೆಯಲ್ಲಿ ABC ಒಂದು ತ್ರಿಭುಜವನ್ನು ಇಲ್ಲಿ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಈ ತ್ರಿಭುಜವನ್ನು ಹೊರತುಪಡಿಸಿ ಉಳಿದಿರತಕ್ಕಂಥ ಈ ಒಂದು ವಿನ್ಯಾಸದ ನಾವು ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಅಂದರೆ ಈ ಒಂದು ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಭುಜ ABCದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ವಿನ್ಯಾಸದ ವಿಸ್ತೀರ್ಣ ನಮಗೆ ಸಿಗುತ್ತದೆ. ಇಲ್ಲಿ ಮೊದಲನೇದಾಗಿ ಈ ಒಂದು ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ, ಅದು 32 ಸೆಂಟಿಮೀಟರ್ ಇದೆ. R = 32 ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ. ವೃತ್ತದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ πr² ನಾನಿಲ್ಲಿ ಬರ್ಕೊಂಡಿದ್ದೀನಿ. ಪೈದ ಬೆಲೆ ನಾನು 22/7 ಬರ್ಕೊಂಡಿದ್ದೀನಿ. ಗುಳ್ಳೆ R² ತ್ರಿಜ್ಯದ ವರ್ಗ, ಅದು ತ್ರಿಜ್ಯ 32 ಸೆಂಟಿಮೀಟರ್ ಇದೆ. ವರ್ಗ ಇರೋದರಿಂದ 32 × 32 ಅಂತ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 32 × 32 × 22 ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 22,528 ಸಿಗುತ್ತದೆ. ಬಾಗಿಲೆ 7 ಹಾಗೆ ನಾನು ಬರ್ಕೊಂಡಿದ್ದೀನಿ. 22,528 7 ನಾವು ಭಾಗಿಸಿದರೆ ನಮಗೆ 3,218.28 ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ. ಅಂದರೆ ಈ ಒಂದು ವೃತ್ತದ ವಿಸ್ತೀರ್ಣ ನಮಗೆ 3,218.28 ಚದರ ಸೆಂಟಿಮೀಟರ್ ನಮಗೆ ಸಿಗ್ತದೆ. ವಿದ್ಯಾರ್ಥಿಗಳೇ, ನಾವೀಗ ತ್ರಿಭುಜ ABCದಲ್ಲಿ ಒಂದು ಬಾಹುವಿನ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ತದನಂತರ ತ್ರಿಭುಜ ABCದ ವಿಸ್ತೀರ್ಣವನ್ನು ನಾವು ಈ ಒಂದು ವೃತ್ತದ ವಿಸ್ತೀರ್ಣದಲ್ಲಿ ನಾವು ಕಳೆಯೋಣ. ವಿದ್ಯಾರ್ಥಿಗಳೇ, ತ್ರಿಭುಜ ABCಯಲ್ಲಿ AD ಲಂಬ BC, AD ಅಂತಕ್ಕಂಥದ್ದು ಒಂದು ಲಂಬ, ಅದು BCಗೆ ನಾನು ಹಾಕ್ಕೊಂಡಿದ್ದೀನಿ. ಈ AD ಲಂಬ ವೃತ್ತದ ಕೇಂದ್ರ O ಮುಖಾಂತರ ಹಾದುಕೊಂಡು ಹೋಗಿದೆ. ಆದ್ದರಿಂದ ತ್ರಿಭುಜ ABCನಲ್ಲಿ AD ಲಂಬ BC O ನಲ್ಲಿ ಹಾದು ಹೋಗಿದೆ. ಈ ಒಂದು AD ಲಂಬ ವೃತ್ತದ ಕೇಂದ್ರದ ಮುಖಾಂತರ ಹಾದುಕೊಂಡು ಹೋಗಿದೆ. ವಿದ್ಯಾರ್ಥಿಗಳೇ, ನಮಗೆ ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ, ಅದು AO ಏನಾಗ್ತದೆ, ವೃತ್ತದ ತ್ರಿಜ್ಯ ಆಗ್ತದೆ. ಈ ಒಂದು ವೃತ್ತದ ತ್ರಿಜ್ಯ ಅದು AD ಈ ಒಂದು ಲಂಬದ 1/2 ಭಾಗದಷ್ಟು ಇರುತ್ತದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ವೃತ್ತದ ತ್ರಿಜ್ಯ AO = AD ನಾನು ಬರ್ಕೊಂಡಿದ್ದೀನಿ. AD 1/2 ಭಾಗದಷ್ಟು ಆ ಒಂದು ವೃತ್ತದ ತ್ರಿಜ್ಯ ಇರುತ್ತದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ AO, ಅದು 32 ಸೆಂಟಿಮೀಟರ್ ಇದೆ. ಈಸ್ ಈಕ್ವಲ್ ಟು 2/3 ಹಾಗೆ ನಾನು ಬರ್ಕೊಂಡಿದ್ದೀನಿ. AD ಬೆಲೆ ನಮಗೆ ಗೊತ್ತಿಲ್ಲ, ಹಾಗೆ ನಾನು AD ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 32 ಎಡಭಾಗದಲ್ಲಿ ಹಾಗೆ ಬರ್ಕೊಂಡಿದ್ದೀನಿ. 3 ಬಲಭಾಗದಲ್ಲಿದೆ, ಛೇದದಲ್ಲಿದೆ. ಎಡಭಾಗಕ್ಕೆ ಹೋದರೆ ಅದು 32ಕ್ಕೆ ಗುಣಾಕಾರ ಆಗ್ತದೆ. 2 ಬಲಭಾಗದಲ್ಲಿದೆ, ಅಂಶದಲ್ಲಿದೆ. ಎಡಭಾಗಕ್ಕೆ ಬಂದರೆ ಅದು 32 × 3 ಇದಕ್ಕೆ ಭಾಗಾಕಾರ ಆಗ್ತದೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ AD ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 2 × 2 = 2, 16 × 32 ಆಗ್ತದೆ. 16 × 3 ನಾನು ಬರ್ಕೊಂಡಿದ್ದೀನಿ. 16 × 3 = 48 ಆಗ್ತದೆ. ಅಂದರೆ AD ಬೆಲೆ, ಈ ಒಂದು ಲಂಬದ ಬೆಲೆ ಅದು 48 ಸೆಂಟಿಮೀಟರ್ ನಮಗೆ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ತ್ರಿಭುಜ ABD ನಲ್ಲಿ ತ್ರಿಭುಜ ABD ಇದೊಂದು ಲಂಬಕೋನ ತ್ರಿಭುಜ ಆಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಲಂಬಕೋನ ತ್ರಿಭುಜದಲ್ಲಿ D ಕೋನ 90 ಡಿಗ್ರಿ ಆಗ್ತದೆ. ನಾನಿಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ನಾನು ಇಲ್ಲಿ ಉಪಯೋಗ ಮಾಡ್ತಾ ಇದ್ದೀನಿ. ಪೈಥಾಗೋರಸ್ ಪ್ರಮೇಯ ಏನನ್ನು ಹೇಳ್ತದೆ ಅಂದರೆ, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು. ಈ ಒಂದು ಪ್ರಮೇಯವನ್ನು ನಾನಿಲ್ಲಿ ಉಪಯೋಗ ಮಾಡ್ತಾ ಇದ್ದೀನಿ. ಇಲ್ಲಿ AB ಏನಾಗ್ತದೆ, ವಿಕರ್ಣ ಆಗ್ತದೆ. ಆದ್ದರಿಂದ AB² = AD² ಇನ್ನುಳಿದಿರತಕ್ಕಂಥ 2 ಬಾಹುಗಳ ವರ್ಗಗಳ ಮೊತ್ತ. ಇನ್ನುಳಿದಿರತಕ್ಕಂಥ 2 ಬಾಹು, ಒಂದು AD ಇದೆ, AD² + ಇನ್ನೊಂದು ಬಾಹು BD ಇದೆ, BD² ಅನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳು,
ಎ ಬಿ ಸ್ಕ್ವೇರ್ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಎ ಡಿ ಎ ಬೆಲೆ, ಅದು 48 48 ನಾನು ಬರ್ಕೊಂಡಿದ್ದೀನಿ, ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಬಿ ಡಿ ಎ ಬೆಲೆ, ಬಿ ಡಿ ಅಂತಕ್ಕಂಥದ್ದು ಬಿ ಸಿ ಯ ಅರ್ಧದಷ್ಟು ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನು ಬಿ ಡಿ ಎ ಬದಲಾಗಿ ಬಿ ಸಿ ಯ ಅರ್ಧದಷ್ಟು ಅಂತ ನಾನು ಬರ್ಕೊಂಡಿದ್ದೀನಿ. ಬಿ ಸಿ ಭಾಗಲ 2 ನಾನು ಬರ್ಕೊಂಡಿದ್ದೀನಿ, ಸ್ಕ್ವೇರ್ ಇದೆ, ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 48 ವರ್ಗ, ಅದು 2304 ಆಗ್ತದೆ. ಪ್ಲಸ್ ಪ್ಲಸ್ ಬಿ ಸಿ ಗುಂಡ್ಲೆ ಬಿ ಸಿ ಅಂದರೆ ಬಿ ಸಿ ಸ್ಕ್ವೇರ್ ಆಗ್ತದೆ, 2 × 4 ಎರಡರ ವರ್ಗ, ಅದು 4 ಆಗ್ತದೆ. ಎ ಬಿ ಸ್ಕ್ವೇರನ್ನು ಹಾಗೆ ನಾನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ. ಬಿ ಸಿ ಸ್ಕ್ವೇರ್ ಭಾಗಲೇ 4, ಬಿ ಸಿ ಅಂದರೆ ಅದು ಎ ಬಿಗೆ ಸಮ ಆಗ್ತದೆ. ಯಾಕಂದರೆ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಪ್ರತಿಯೊಂದು ಬಾಹುಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿರ್ತವೆ. ಇಲ್ಲಿ ನಾನು ಬಿ ಸಿದ ಬದಲಾಗಿ ಎ ಬಿಯನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಬಿ ಎ ಬಿ ಸ್ಕ್ವೇರ್ ಭಾಗಲೇ 4 ನಾನು ಬಲಭಾಗದಲ್ಲಿದ್ದಂಥ ಬೆಲೆಯನ್ನು ನಾನು ಎಡಭಾಗದಲ್ಲಿ ಬರ್ಕೊಳ್ತಾ ಇದ್ದೀನಿ. ಪ್ಲಸ್ ಇದ್ದಂಥ ಬೆಲೆ ಅದೇನಾಗ್ತದೆ, ಮೈನಸ್ ಆಗ್ತದೆ. ಮೈನಸ್ ಎ ಬಿ ಸ್ಕ್ವೇರ್ ಭಾಗಲೇ 4 ಆಗ್ತದೆ, ಈಸ್ ಈಕ್ವಲ್ ಟು 2304 ಹಾಗೆ ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾನು ಇಲ್ಲಿ 4 ಲಸ ತಗೊಳ್ತಾ ಇದ್ದೀನಿ. 4 ಗುಂಡ್ಲೆ ಎ ಬಿ ಸ್ಕ್ವೇರ್ ಅಂದರೆ 4 ಎ ಬಿ ಸ್ಕ್ವೇರ್ ಆಗ್ತದೆ. ಮೈನಸ್ ಎ ಬಿ ಸ್ಕ್ವೇರನ್ನು ನಾನು ಅಂಶದಲ್ಲಿ ಹಾಗೆ ಬರ್ಕೊಂಡಿದ್ದೀನಿ, ಛೇದದಲ್ಲಿ ನಾನು ಲಸ 4 ತಗೊಂಡಿದ್ದೀನಿ. ಈಸ್ ಈಕ್ವಲ್ ಟು 2304 ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. 4 ಎ ಬಿ ಸ್ಕ್ವೇರ್ದಲ್ಲಿ 1 ಎ ಬಿ ಸ್ಕ್ವೇರನ್ನು ನಾವು ಕಳೆದರೆ ನಮಗೆ 3 ಎ ಬಿ ಸ್ಕ್ವೇರ್ ಸಿಗ್ತದೆ. ಈಸ್ ಈಕ್ವಲ್ ಟು 2304 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ 4 ಎಡಭಾಗದಲ್ಲಿದೆ, ಛೇದದಲ್ಲಿದೆ, ಬಲಭಾಗಕ್ಕೆ ಹೋದರೆ 2304 ಏನಾಗ್ತದೆ, ಗುಣಾಕಾರ ಆಗ್ತದೆ. ವಿದ್ಯಾರ್ಥಿಗಳೇ, ಎ ಬಿ ಸ್ಕ್ವೇರನ್ನು ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 3 ಎ ಬಿ ಸ್ಕ್ವೇರ್ಗೆ ಗುಣಾಕಾರ ಇದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಬಂದರೆ ಅದು 2304 ಗುಂಡ್ಲೆ 4 ಭಾಗಾಕಾರ ಆಗ್ತದೆ. ವಿದ್ಯಾರ್ಥಿಗಳೇ, ನಾನಿಲ್ಲಿ 2 ಭಾಗಗಳಿಗೆ, ಎಡಭಾಗ ಮತ್ತು ಬಲಭಾಗಗಳಿಗೆ ವರ್ಗಮೂಲವನ್ನು ನಾನು ತೆಗಿತಾ ಇದ್ದೀನಿ. ವರ್ಗಮೂಲ ಚಿಹ್ನೆಯಲ್ಲಿ ನಾನು ಎ ಬಿ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ವರ್ಗಮೂಲ ಚಿಹ್ನೆಯಲ್ಲಿ 2304 ಗುಂಡ್ಲೆ 4 ಭಾಗಲೆ 3 ನಾನು ವರ್ಗಮೂಲ ಚಿಹ್ನೆಯಲ್ಲಿ ಬರ್ಕೊಂಡಿದ್ದೀನಿ. ಎ ಬಿ ಸ್ಕ್ವೇರ್ದ ವರ್ಗಮೂಲ ಅದು ಎ ಬಿ ಆಗ್ತದೆ. ಈಸ್ ಈಕ್ವಲ್ ಟು 2304 ವರ್ಗಮೂಲ, ಅದು 48 ಆಗ್ತದೆ. 48 ಗುಂಡ್ಲೆ 48 ಅಂದರೆ ಅದು 2304 ಆಗ್ತದೆ. ಆದ್ದರಿಂದ ಇದರ ವರ್ಗಮೂಲ 48 ಆಗ್ತದೆ. ಗುಂಡ್ಲೆ ಗುಂಡ್ಲೆ 4 ವರ್ಗಮೂಲ ಅದು 2 ಆಗ್ತದೆ. 2 × 4 4 ವರ್ಗಮೂಲ 2 ಆಗ್ತದೆ. ಭಾಗಲೇ 3 ಇದೆ ವಿದ್ಯಾರ್ಥಿಗಳೇ, ಇದರ ವರ್ಗಮೂಲ ನಿಖರವಾಗಿ ಇಲ್ಲ. ಆದ್ದರಿಂದ ನಾನು ಇದು ವರ್ಗಮೂಲ ಚಿಹ್ನೆಯಲ್ಲಿ ನಾನು √3 ಹಾಗೆ ನಾನು ಬರ್ಕೊಳ್ತಾ ಇದ್ದೀನಿ. ಎ ಬಿ ಈಸ್ ಈಕ್ವಲ್ ಟು 48 2 ಅದು 96 ಆಗ್ತದೆ. ಭಾಗಲೇ √3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 96 ನಾವು 32 ಗುಂಡ್ಲೆ 3 ಅಂತ ಬರ್ಕೊಳ್ಬೋದು. 32 ಗುಂಡ್ಲೆ 3 ಅಂದರೆ ಅದು 96 ಆಗ್ತದೆ. ಭಾಗಲೇ √3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 32 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ 3 ನಾವು √3 ಗುಂಡ್ಲೆ √3 ಅಂತ ಬರ್ಕೊಳ್ಬೋದು. √3 ಗುಂಡ್ಲೆ √3 ಅಂದರೆ 3 × 3 = 9, 9 ವರ್ಗಮೂಲ ಮತ್ತೆ 3 ಆಗ್ತದೆ. ಆದ್ದರಿಂದ ಈ 3 ನಾನು √3 ಗುಂಡ್ಲೆ √3 ಅಂತ ಬರ್ಕೊಂಡಿದ್ದೀನಿ. ಭಾಗಲೇ ಈ √3 ಛೇದದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಅಂಶದಲ್ಲಿ 1√3, ಛೇದದಲ್ಲಿ 1√3 ಕ್ಯಾನ್ಸಲ್ ಆಗ್ತದೆ. ಉಳಿದಿರತಕ್ಕಂಥ ಬೆಲೆ, ಅದು ಎ ಬಿದ ಬೆಲೆ 32√3 cm ನಮಗೆ ಸಿಗ್ತದೆ. ಅಂದರೆ ಈ ಒಂದು ತ್ರಿಭುಜದ ಒಂದು ಬಾಹುವಿನ ಬೆಲೆ ಅದು 32√3 cm ನಮಗೆ ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, ಎ ಬಿ ಸಿ ಈ ಒಂದು ಸಮಬಾಹು ತ್ರಿಭುಜದ ಒಂದು ಬಾಹುವಿನ ಬೆಲೆಯನ್ನು ನಾವು ಈಗ ತಾನೇ ಕಂಡುಹಿಡ್ಕೊಂಡಿದ್ದೀವಿ. ನಾವೀಗ ಈ ಒಂದು ವೃತ್ತದ ವಿಸ್ತೀರ್ಣದಲ್ಲಿ ಈ ಸಮಬಾಹು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ವಿನ್ಯಾಸದ ವಿಸ್ತೀರ್ಣ ನಮಗೆ ಸಿಗುತ್ತದೆ. ಆದ್ದರಿಂದ ವಿನ್ಯಾಸದ ವಿಸ್ತೀರ್ಣ ಈಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ. ಅಂದರೆ ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ವಿನ್ಯಾಸದ ವಿಸ್ತೀರ್ಣ ನಮಗೆ ಸಿಗ್ತದೆ. ದಿಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ, ಅದು 3218.28 ಸಿಕ್ಕಿದೆ. ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ. ತ್ರಿಭುಜ ಎ ಬಿ ಸಿ ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ √3 / 4 ಎ ಸ್ಕ್ವೇರ್. ಎ ಅಂತಕ್ಕಂಥದ್ದು ತ್ರಿಭುಜದ ಒಂದು ಬಾಹುವಿನ ಬೆಲೆ ಆಗ್ತದೆ. ಸಮಬಾಹು ತ್ರಿಭುಜದ ಒಂದು ಬಾಹುವಿನ ಬೆಲೆಯನ್ನು ನಾನು ಎ ಸ್ಕ್ವೇರ್ ಅಂತ ನಾನು ತೆಗೆದುಕೊಂಡಿದ್ದೇನೆ.
3218.28 ಹಾಗೆ ನಾನು ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ ರೂಟ್ ಮೂರರ ಬೆಲೆ ಅದು 1.73 ನಾನು ತೆಗೆದುಕೊಂಡಿದ್ದೇನೆ. ಬಾಗಲೇ 4 ಹಾಗೆ ನಾನು ಬರ್ಕೊಂಡಿದ್ದೀನಿ. ಎ ಸ್ಕ್ವೇರ್ ತ್ರಿಭುಜ ಎ ಬಿ ಸಿಯ ಒಂದು ಬಾಹುನ ಬೆಲೆ ನಾವು ಈಗ ತಾನೆ ಕಂಡುಹಿಡ್ಕೊಂಡಿದ್ದೀವಿ, ಅದು 32√3 ಸಿಕ್ಕಿದೆ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾನು 32√3 ಗುಳ್ಳೆ 32√3 ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ. 3218.28 ಮೈನಸ್ ಮೈನಸ್ 1.73 ನಾವು 4 ನಾವು ಭಾಗಿಸಿದರೆ ನಮಗೆ 0.43 ಸಿಗುತ್ತದೆ. ಗುಂಡ್ಲೆ ಗುಂಡ್ಲೆ 32√3 ಅಂದರೆ 1024 ಆಗ್ತದೆ. ಗುಂಡ್ಲೆ ರೂಟ್ ಮೂರು ಗುಂಡ್ಲೆ ರೂಟ್ ಮೂರು, ಮೂರು ಮೂರಲೆ ರೂಟ್ 9 ಆಗ್ತದೆ. ರೂಟ್ 9 ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. 3218.28 ಮೈನಸ್ ಮೈನಸ್ ಇಲ್ಲಿ 0.43 1024 ನಾವು ಗುಣಿಸಿದರೆ ನಮಗೆ 440.32 ನಮಗೆ ಸಿಗ್ತದೆ. ಗುಂಡ್ಲೆ ರೂಟ್ 9 ರ ವರ್ಗಮೂಲ ಅದು 3 ಆಗ್ತದೆ. 3 ರ ವರ್ಗಮೂಲ 3 ಆಗ್ತದೆ. 3218.28 ಹಾಗೆ ನಾನು ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ 440.32 ನಾವು 3 ನಾವು ಗುಣಿಸಿದರೆ 1320.96 ನಮಗೆ ಸಿಗುತ್ತದೆ. ವಿದ್ಯಾರ್ಥಿಗಳೇ, 3218.28 1320.96 ನಾವು ಕಳೆದರೆ ನಮಗೆ  1897.32 ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗುತ್ತದೆ. ಅಂದರೆ ಈ ಒಂದು ವಿನ್ಯಾಸದ ವಿಸ್ತೀರ್ಣ ಅದು 1897.32 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರಾ. ಅಭ್ಯಾಸದಲ್ಲಿರುವ 7 ಪ್ರಶ್ನೆ ಚಿತ್ರ 5.25 ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು. ಎ ಬಿ ಸಿ ಡಿ ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್. ಪ್ರತಿ ವೃತ್ತವು ಉಳಿದ 3 ವೃತ್ತಗಳಲ್ಲಿ 2 ಬಾಹ್ಯವಾಗಿ ಸ್ಪರ್ಶಿಸುವಂತೆ ಎ ಬಿ ಸಿ ಮತ್ತು ಡಿ ಕೇಂದ್ರವಾಗಿರುವ 4 ವೃತ್ತಗಳನ್ನು ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎ ಬಿ ಸಿ ಡಿ ಒಂದು ಚೌಕ ಅಂತ ಕೊಟ್ಟಿದ್ದಾನೆ. ಈ ಒಂದು ಚೌಕದ ಪ್ರತಿಯೊಂದು ಬಾಹುವಿನ ಬೆಲೆ 14 ಸೆಂಟಿಮೀಟರ್ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ. ಎ ಬಿ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್, ಚೌಕದ ಪ್ರತಿಯೊಂದು ಬಾಹುಗಳು 14 ಸೆಂಟಿಮೀಟರ್ ಆಗಿವೆ ದತ್ತದಲ್ಲಿ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಎ ಬಿ ಸಿ ಡಿ ಈ ಒಂದು ವೃತ್ತ ಕೇಂದ್ರವನ್ನು ಮಾಡಿಕೊಂಡಿರ್ತಕ್ಕಂಥ 4 ವೃತ್ತಗಳು ಬಾಹ್ಯವಾಗಿ ಸ್ಪರ್ಶಿಸಿವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಪ್ರತಿಯೊಂದು ವೃತ್ತದ ತ್ರಿಜ್ಯಗಳು ಈ ಒಂದು ಚೌಕದ ಬಾಹುವಿನ 1/2 ಇರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ವೃತ್ತಗಳ ತ್ರಿಜ್ಯ ಆರ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಆಗಿರ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಚೌಕ ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಂದು ಕೋನಗಳು 90 ಡಿಗ್ರಿಗೆ ಸಮನಾಗಿ ಇರ್ತವೆ. ಆದ್ದರಿಂದ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ನಾನು ಬರೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ನಾವೀಗ ಈ ಒಂದು ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ಚೌಕದ ವಿಸ್ತೀರ್ಣದಲ್ಲಿ ಇಲ್ಲಿ 4 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಛಾಯೆಗೊಳಿಸಿರ್ತಕ್ಕಂಥ ಈ ಒಂದು ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಬಾಹು ಗುಂಡ್ಲೆ ಬಾಹು ಅಂದರೆ 2 ಬಾಹುಗಳ ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಚೌಕದ ವಿಸ್ತೀರ್ಣ ನಮಗೆ ಸಿಗುತ್ತದೆ. ಇಲ್ಲಿ ನಾನು ಎ ಬಿ ಗುಂಡ್ಲೆ ಬಿ ಸಿ ಅಂತ ನಾನು ಬರ್ಕೊಂಡಿದ್ದೀನಿ. ಮೈನಸ್ 4 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ನಾವು ಕಳಿಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 4 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ 360 ಗುಂಡ್ಲೆ ಪೈಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎ ಬಿ ಮತ್ತು ಬಿ ಸಿಗಳ ಬೆಲೆಗಳು ಅದು 14 ಸೆಂಟಿಮೀಟರ್ ಆಗಿರೋದ್ರಿಂದ 14 × 14 ಅಂತ ನಾನು ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ 4 × 4 ಗುಂಡ್ಲೆ ಗುಂಡ್ಲೆ ತೀಟದ ಬೆಲೆ, ತ್ರಿಜ್ಯಾಂತರ ಖಂಡಗಳ ತ್ರಿಜ್ಯಗಳ ನಡುವಿನ ಕೋನ ಅದು 90 ಡಿಗ್ರಿ ಇದೆ. 90/360 ಬರ್ಕೊಂಡಿದ್ದೀನಿ. ಗುಂಡ್ಲೆ ಪೈದ ಬೆಲೆ 22/7 ಬರ್ಕೊಂಡಿದ್ದೀನಿ. ಇಲ್ಲಿ ಆರ್ ಸ್ಕ್ವೇರ್ ಅಂದರೆ ಈ ಒಂದು ವೃತ್ತಗಳ ತ್ರಿಜ್ಯಗಳ ಬೆಲೆ ಅದು 7 ಸೆಂಟಿಮೀಟ್ರ್ ಇದೆ. ಸ್ಕ್ವೇರ್ ಇರೋದರಿಂದ ನಾನು 7 ಗುಂಡ್ಲೆ 7 ಅಂತ ನಾನು ಬರ್ಕೊಂಡಿದ್ದೀನಿ.
ವಿದ್ಯಾರ್ಥಿಗಳೇ 14 × 14 ಅಂದರೆ 196 ಆಗ್ತದೆ. ಮೈನಸ್ ಮೈನಸ್ 4 ಅನ್ನು 90 ಗುಣಿಸಿದರೆ ಅದು 360 ಆಗ್ತದೆ. ಬಾಗಲೆ 360 ಗುಂಡ್ಲೆ ಹಾಗೆ ನಾನು ಬರ್ಕೊಂಡಿದ್ದೀನಿ. 7 × 7 ಕ್ಯಾನ್ಸಲ್ ಆಗ್ತದೆ, 22 ಉಳಿತದೆ. ಗುಂಡ್ಲೆ ಈ ಒಂದು 7 ಇಲ್ಲಿ ಉಳಿತದೆ. ವಿದ್ಯಾರ್ಥಿಗಳೇ 196 ಹಾಗೆ ನಾನು ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್ 361 ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 22 × 7 ಅಂದರೆ ಅದು 154 ಆಗ್ತದೆ. 196 154 ನಾವು ಕಳೆದರೆ ನಮಗೆ 42 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ವಿಸ್ತೀರ್ಣ ಸಿಗ್ತದೆ. ಆದ್ದರಿಂದ ಈ ಒಂದು ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ 42 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರಾ. 8ನೇ ಪ್ರಶ್ನೆ, ಚಿತ್ರ 5.26. ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು. ಎಡಭಾಗ ಮತ್ತು ಬಲಭಾಗದ ತುದಿಗಳ ಅರ್ಧವೃತ್ತಾಕಾರದಲ್ಲಿರುವ ಓಟದ ಪಥವನ್ನು ಚಿತ್ರಿಸಲಾಗಿದೆ. ಎರಡು ಒಳ ಸಮಾಂತರ ರೇಖಾಖಂಡಗಳ ನಡುವಿನ ದೂರ 60 ಮೀಟರ್ ಮತ್ತು ಅವು ಪ್ರತಿಯೊಂದು 106 ಮೀಟರ್ ಉದ್ದವಿದೆ. ಓಟದ ಪಥವು 10 ಮೀಟರ್ ಅಗಲವಿದ್ದರೆ, ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ, ಅದರ ಒಳ ಅಂಚಿನ ಸುತ್ತಲೂ ಓಟದ ಪಥದ ದೂರ. ಎರಡನೇ ಪ್ರಶ್ನೆ, ಓಟದ ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಓಟದ ಪಥ ಆಗಿದೆ. ಇಲ್ಲಿ ಓಟದ ಪಥದ ಉದ್ದವನ್ನು ಕೊಟ್ಟಿದ್ದಾನೆ, ಅದು 106 ಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ. ಮತ್ತು ಈ ಓಟದ ಪಥದ ಅಗಲ 10 ಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಈ ಓಟದ ಪಥದ ಒಳ ಅಂಚಿನ ನಡುವೆ ಇರತಕ್ಕಂಥ ಅಂತರ ಅದು 60 ಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಕಡೆ ಇರತಕ್ಕಂಥ ಭಾಗವನ್ನು ನಾವು ಗಮನಿಸಿದರೆ ಇದು ಅರ್ಧವೃತ್ತಾಕಾರದಲ್ಲಿ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಒಳ ಅಂಚಿನ ಅರ್ಧವೃತ್ತಾಕಾರದ ತ್ರಿಜ್ಯವನ್ನು ನಾವೀಗ ಕಂಡು ಹಿಡಿಯೋಣ. ಇಲ್ಲಿ ಎಫ್ ಎಚ್ ಒಳ ಅಂಚುಗಳ ನಡುವೆ ಇರತಕ್ಕಂಥ ಅಂತರ 60 ಮೀಟರ್ ಇದೆ ಅಂದರೆ ಒಳ ಅಂಚು ಅರ್ಧವೃತ್ತಾಕಾರದಲ್ಲಿ ಇದೆ. ಈ ಅರ್ಧವೃತ್ತಾಕಾರದ ತ್ರಿಜ್ಯ ಎಷ್ಟಾಗ್ತದೆ? 60ರ ಅರ್ಧ ಅಂದರೆ 30 ಮೀಟರ್ ಇರ್ತದೆ. ಆದ್ದರಿಂದ ಒಳ ಅಂಚಿನ ತ್ರಿಜ್ಯ ನಾನು R1 ಅಂತ ಬರ್ಕೊಂಡಿದ್ದೀನಿ, ಇದು 30 ಮೀಟರ್ ಇರ್ತದೆ. ಅದೇ ರೀತಿಯಾಗಿ ಈ ಪಥದ ಅಗಲ 10 ಮೀಟರ್ ಇದೆ, ಆದ್ದರಿಂದ ಹೊರ ಅಂಚಿನ ತ್ರಿಜ್ಯ ಇದು ಒಂದು ಅರ್ಧವೃತ್ತಾಕಾರವಾಗಿ ಕಾಣ್ತಾ ಇದೆ. ಆದ್ದರಿಂದ ಈ ಹೊರ ಅಂಚಿನ ತ್ರಿಜ್ಯ ಎಷ್ಟಾಗ್ತದೆ? 30 + 10 = 40 ಮೀಟರ್ ಆಗ್ತದೆ. ಅಂದರೆ ಇದು R2 ಅಂತ ನಾನು ತೆಗೆದುಕೊಂಡಿದ್ದೇನೆ. R2 = 40 ಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾವು ಇಲ್ಲಿ ಪರಿಹಾರವನ್ನು ಕಂಡು ಹಿಡಿತಾ ಹೋಗೋಣ. ಇಲ್ಲಿ ಮೊದಲೇ ಪ್ರಶ್ನೆ, ಅದರ ಒಳ ಅಂಚಿನ ಸುತ್ತಲೂ ಓಟದ ಪಥದ ದೂರವನ್ನು ನಾವು ಕಂಡು ಹಿಡಬೇಕಾಗಿದೆ. ಈ ಒಳ ಅಂಚು ಏನಿದೆ, ಈ ಒಂದು ಪಥದ ದೂರ ಎಷ್ಟಿದೆ ಅದನ್ನು ನಾವು ಕಂಡು ಹಿಡಬೇಕಾಗಿದೆ. ದಿಸ್ಇಕ್ವಲ್ಟು ಒಳ ಅಂಚಿನ ಬೆಲೆಗಳನ್ನು ನಾವು ಬರಿತಾ ಹೋಗೋಣ ವಿದ್ಯಾರ್ಥಿಗಳೇ. ಇ ಎಫ್ ಪ್ಲಸ್ ಅದೇ ರೀತಿಯಾಗಿ ಜಿ ಎಚ್ಅನ್ನು ನಾನು ಬರ್ಕೊಂಡಿದ್ದೀನಿ, ಪ್ಲಸ್ ಅದೇ ರೀತಿಯಾಗಿ EMG. ಇದು ಒಂದು ಅರ್ಧವೃತ್ತಾಕಾರ ಇದೆ ವಿದ್ಯಾರ್ಥಿಗಳೇ. ಇದು ಒಂದು ಪರದಿ ಅರ್ಧವೃತ್ತಾಕಾರದಲ್ಲಿ ಇದೆ. ಇದರ ಸುತ್ತಳತೆಯನ್ನು ನಾವು ಕಂಡುಹಿಡಿಯೋಣ. ಸುತ್ತಳತೆ EMG. ಅದೇ ರೀತಿಯಾಗಿ ಸುತ್ತಳತೆ FNH. ಸುತ್ತಳತೆ FNH ನಾನು ಬರ್ಕೊಂಡಿದ್ದೀನಿ. ಇದು ಒಳ ಅಂಚಿನ ದೂರ ಅಥವಾ ಒಳ ಅಂಚಿನ ಪಥದ ಉದ್ದ ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ಇಕ್ವಲ್ಟು EF ಎಷ್ಟಿದೆ? ಇಯಿಂದ ಎಫ್ಗಿರ್ತಕ್ಕಂಥ ದೂರ ಕೊಟ್ಟಿದ್ದಾನೆ, ಅದು 106 ಮೀಟರ್ ಪ್ಲಸ್ GH ಎಷ್ಟಿದೆ? ಅದು ಕೂಡ 106 ಮೀಟರ್ ಇದೆ. 106 ಮೀಟರ್ ಅನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಸುತ್ತಳತೆ EMG. ಇಲ್ಲಿ ಸುತ್ತಳತೆ ಅಂತಕ್ಕಂಥದ್ದು EMG, ಇದು ಅರ್ಧವೃತ್ತ ಆಗಿರೋದ್ರಿಂದ ನಾನು 1/2 ಅಂತ ಬರ್ಕೊಂಡಿದ್ದೀನಿ. ಗುಂಡ್ಲೆ ಸುತ್ತಳತೆ EMG ಇದು ಒಂದು ಅರ್ಧವೃತ್ತದ ಪರಿಧಿ ಆಗಿರೋದ್ರಿಂದ ಪರಿಧಿಯನ್ನು ನಾವು 2πr ನಿಂದ ನಾವು ಸೂಚಿಸ್ತೀವಿ. ಆದ್ದರಿಂದ ಒಳ ಅಂಚು ಆಗಿರೋದ್ರಿಂದ ನಾನು 2πr1 ಅಂತ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಸುತ್ತಳತೆ FNH. ಒಳ ಅಂಚಿನ ಅರ್ಧವೃತ್ತದ ಬೆಲೆಯನ್ನು ನಾವು ಬರೆದುಕೊಳ್ಳೋಣ. ಇಲ್ಲಿ ಅರ್ಧವೃತ್ತ ಆಗಿರೋದ್ರಿಂದ ನಾನು 1/2 ಅಂತ ಬರ್ಕೊಂಡಿದ್ದೀನಿ.
ಪರಿಧಿಯನ್ನು ನಾವು 2πr ದಿಂದ ನಾವು ಸೂಚಿಸ್ತೀವಿ. ಒಳ ಅಂಚು ಆಗಿರೋದ್ರಿಂದ ನಾನು 2πr1 ಅಂತ ನಾನು ಬರ್ಕೊಂಡಿದ್ದೀನಿ. 106 ಪ್ಲಸ್ 106 212 ಆಗ್ತದೆ, ಪ್ಲಸ್ ಪ್ಲಸ್ 2 1 2 2 1 2 ಕ್ಯಾನ್ಸಲ್ ಆಗ್ತದೆ. ಪೈದ ಬೆಲೆ 22/7, ಆರ್1ದ ಬೆಲೆ 30 ಮೀಟ್ರ್ ಇದೆ, 30 ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 2 1 2 2 1 2 ಕ್ಯಾನ್ಸಲ್ ಆಗ್ತದೆ. ಪೈದ ಬೆಲೆ 22/7 ಬರ್ಕೊಂಡಿದ್ದೀನಿ, ಆರ್1ದ ಬೆಲೆ 30 ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. 212 ಪ್ಲಸ್ ಪ್ಲಸ್ 22/7 ಹಾಗೆ ನಾನು ಬರ್ಕೊಂಡಿದ್ದೀನಿ. 22/7 ಇಲ್ಲಿ ಏನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ ನಾನು ಮಸ ತಕ್ಕೊಂಡಿದ್ದೀನಿ. ಬ್ರಾಕೆಟ್ನಲ್ಲಿ 30 ಪ್ಲಸ್ ಈ 22/7 ಸಾಮಾನ್ಯವಾಗಿ ಹೊರಗೆ ತಕ್ಕೊಂಡಿದ್ದೀನಿ, ಈ 30 ಬ್ರಾಕೆಟ್ನಲ್ಲಿ ಉಳಿತದೆ. 212 ಪ್ಲಸ್ ಪ್ಲಸ್ 22/7 ಅಂದರೆ ಪೈದ ಬೆಲೆ ನಾನು 3.14 ನಾನು ಬರ್ಕೊಂಡಿದ್ದೀನಿ. 30 ಪ್ಲಸ್ 30 ಗುಂಡ್ಲೆ 60 ನಾನು ಬರ್ಕೊಂಡಿದ್ದೀನಿ. 212 ಪ್ಲಸ್ 3.14 60ಕ್ಕೆ ನಾವು ಗುಣಿಸಿದರೆ 188.4 ನಮಗೆ ಸಿಗ್ತದೆ. 212 ಪ್ಲಸ್ 188.4 ನಾವು ಕೂಡಿಸಿದರೆ ನಮಗೆ 400.4 ಮೀಟರ್ ನಮಗೆ ಸಿಗ್ತದೆ. ಆದ್ದರಿಂದ ಅದರ ಒಳ ಅಂಚಿನ ಸುತ್ತಲೂ ಓಟದ ಪಥದ ದೂರ, ಈ ಒಳ ಅಂಚಿನ ಓಟದ ಪಥದ ಈ ಒಂದು ದೂರ ಅದೆಷ್ಟಾಗ್ತದೆ, 400.4 ಮೀಟರ್ ಅಂತ ತಾವು ಉತ್ತರವನ್ನು ಬರೀತೀರ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಎರಡನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಓಟದ ಪಥದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈ ಒಂದು ಓಟದ ಪಥದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗಿದೆ. ಈ ಒಂದು ಚಿತ್ರವನ್ನು ನಾವು ಗಮನಿಸಿದರೆ ಇಲ್ಲಿ ಎ ಬಿ ಎಫ್ ಇ ಅಂತಕ್ಕಂಥದ್ದು ಒಂದು ಆಯತ ಇದೆ, ಅದೇ ರೀತಿಯಾಗಿ ಜಿ ಎಚ್ ಡಿ ಸಿ ಒಂದು ಆಯತ ಇದೆ. ಈ ಎರಡು ಆಯತದ ವಿಸ್ತೀರ್ಣಗಳ ಮೊತ್ತ, ಅದೇ ರೀತಿಯಾಗಿ ಇಲ್ಲಿ ಒಂದು ಓಟದ ಪಥ, ಇದು ಒಂದು ಅರ್ಧವೃತ್ತಾಕಾರವಾಗಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ಇಲ್ಲೊಂದು ಅರ್ಧವೃತ್ತಾಕಾರವಾಗಿ ಕಾಣ್ತಾ ಇದೆ. ಈ ಎರಡು ವಿಸ್ತೀರ್ಣಗಳನ್ನು ನಾವು ಕೂಡಿಸೋಣ. ಅದೇ ರೀತಿಯಾಗಿ ಈ ಎರಡು ಆಯತದ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಓಟದ ಪಥದ ವಿಸ್ತೀರ್ಣ ನಮಗೆ ಸಿಗುತ್ತದೆ. ದಿಸ್ ಈಕ್ವಲ್ ಟು ವಿಸ್ತೀರ್ಣ ಎ ಬಿ ಎಫ್ ಇ, ಎ ಬಿ ಎಫ್ ಇದ ವಿಸ್ತೀರ್ಣ ಪ್ಲಸ್ ವಿಸ್ತೀರ್ಣ ಜಿ ಎಚ್ ಡಿ ಸಿ, ಜಿ ಎಚ್ ಡಿ ಸಿ ಈ ಎರಡು ಆಯತದ ವಿಸ್ತೀರ್ಣವನ್ನು ನಾನು ಕೂಡಿಸ್ತಾ ಇದ್ದೀನಿ, ಪ್ಲಸ್ ಇಲ್ಲಿ ಎರಡು ಅರ್ಧ ವೃತ್ತಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎರಡನ್ನು ನಾನು ಬರ್ಕೊಂಡಿದ್ದೀನಿ. ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ನಾನಿಲ್ಲಿ ವೃತ್ತ ಆರ್ ಟು ಅಂದರೆ 40 ಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ತ್ರಿಜ್ಯ, ದೊಡ್ಡ ವೃತ್ತದ ತ್ರಿಜ್ಯದಲ್ಲಿ ಸಣ್ಣ ತ್ರಿಜ್ಯದ ವೃತ್ತದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈ ಒಂದು ಭಾಗದ ವಿಸ್ತೀರ್ಣ ನಮಗೆ ಬೇಕಿಲ್ಲ. ಆದ್ದರಿಂದ ಎರಡು ಅರ್ಧ ವೃತ್ತಗಳು ಇರೋದರಿಂದ ನಾನು 2 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ವೃತ್ತಗಳು ಇರೋದರಿಂದ ನಾನು ಬಾಗಲೇ 2 ಅಂತ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ದೊಡ್ಡ ವೃತ್ತದ ತ್ರಿಜ್ಯದ ಬೆಲೆ ಅದು 40 ಮೀಟ್ರ್ ಇದೆ. ಆದ್ದರಿಂದ ಪೈ ಆರ್ ಟು ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಅರ್ಧ ವೃತ್ತ ಆಗಿರೋದ್ರಿಂದ ಬಾಗಲೇ 2 ಅನ್ನು ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಸಣ್ಣ ತ್ರಿಜ್ಯದ ವೃತ್ತದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ. ಅದು R1 ಎಷ್ಟಿದೆ, 30 ಮೀಟ್ರ್ ಇದೆ. ಆದ್ದರಿಂದ ಪೈ R1 ಸ್ಕ್ವೇರ್ ಇದು ಅರ್ಧ ವೃತ್ತ ಆಗಿರೋದ್ರಿಂದ ನಾನು ಬಾಗಲೇ 2 ಅಂತ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎ ಬಿ ಎಫ್ ಇ, ಇಲ್ಲಿ ಓಟದ ಪಥದ ಉದ್ದ ಅದು 106 ಇದೆ, 106 ಗುಂಡ್ಲೆ ಇದರ ಅಗಲ ಎಷ್ಟಿದೆ, 10 ಮೀಟ್ರ್ ಇದೆ, ಗುಂಡ್ಲೆ 10 ಅಂತ ನಾನು ಬರ್ಕೊಂಡಿದ್ದೀನಿ. ಆಯತದ ವಿಸ್ತೀರ್ಣ ಉದ್ದ ಗುಂಡ್ಲೆ ಅಗಲ ಆಗ್ತದೆ. ಪ್ಲಸ್ ಪ್ಲಸ್ ಅದೇ ರೀತಿಯಾಗಿ ಜಿ ಎಚ್ ಡಿ ಸಿ, ಜಿ ಎಚ್ ಡಿ ಸಿ ಇದರ ಉದ್ದ 106 ಮೀಟ್ರ್ ಇದೆ, ಗುಂಡ್ಲೆ 10 ಮೀಟ್ರ್ ಅಗಲ ಇದೆ. ಉದ್ದ 106 ಮೀಟ್ರ್, ಗುಂಡ್ಲೆ ಅಗಲ 10 ಮೀಟ್ರ್, ಉದ್ದ ಗುಂಡ್ಲೆ ಅಗಲವನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 2 ಅಂಶದಲ್ಲಿ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಛೇದದಲ್ಲಿ 2 ಸಾಮಾನ್ಯವಾಗಿ ಕಾಣ್ತದೆ, 2 ನಾನು ಮಸ ತಕ್ಕೊಂಡಿದ್ದೀನಿ. ಬ್ರಾಕೆಟ್ನಲ್ಲಿ ಪೈ ಆರ್ ಟು ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಮೈನಸ್ ಪೈ R1 ಸ್ಕ್ವೇರನ್ನು ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. 106 ಗುಂಡ್ಲೆ 10 ಅಂದರೆ 1060 ಆಗ್ತದೆ. ಪ್ಲಸ್ ಪ್ಲಸ್ 106 ಗುಂಡ್ಲೆ 10 ಅಂದರೆ 1060 ಆಗ್ತದೆ. ವಿದ್ಯಾರ್ಥಿಗಳೇ, ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. 2 1 2 1 ಕ್ಯಾನ್ಸಲ್ ಆಗ್ತದೆ. ಈ ಎರಡು ಬೆಲೆಗಳಲ್ಲಿ ಪೈ ಏನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ. ಪೈದ ಬೆಲೆಯನ್ನು ನಾನು ಮಸ ತಕ್ಕೊಂಡಿದ್ದೀನಿ. ಬ್ರಾಕೆಟ್ನಲ್ಲಿ R2 ಸ್ಕ್ವೇರ್, ಅದು R2 40 ಮೀಟ್ರ್ ಇದೆ, 40 ಸ್ಕ್ವೇರ್ ಇರೋದರಿಂದ ನಾನು 40 ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಮೈನಸ್ ಮೈನಸ್
R1 ಬೆಲೆ ಅದು 30 meter ಇದೆ. ಈ ಒಂದು ಪೈದ ಬೆಲೆ ಹೊರಗಡೆ ಹೋಗಿದೆ, ಮಸ ತಕ್ಕೊಂಡಿದ್ದೀನಿ. R1 30 meter ಇದೆ, 30 square ಇರೋದ್ರಿಂದ ನಾನು ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 1060 + 1060 2120 ಆಗ್ತದೆ. ಪ್ಲಸ್ ಪೈದ ಬೆಲೆ ನಾನು 22/7 ಬರ್ಕೊಂಡಿದ್ದೀನಿ. 40 ವರ್ಗ 40 × 40 ಅಂದರೆ 1600 ಆಗ್ತದೆ. ಮೈನಸ್ 30 ವರ್ಗ 30 × 30 ಅಂದರೆ ಅದು 900 ಆಗ್ತದೆ. 2120 ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 22/7 ಹಾಗೆ ನಾನು ಬರ್ಕೊಂಡಿದ್ದೀನಿ. 1600 900 ನಾವು ಕಳೆದ್ರೆ ನಮಗೆ 700 ಸಿಗ್ತದೆ ವಿದ್ಯಾರ್ಥಿಗಳೇ. 2120 ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 7 × 7 ಕ್ಯಾನ್ಸಲ್ ಆಗ್ತದೆ. ಅಂದರೆ ಇಲ್ಲಿ ಏನಾಗ್ತದೆ, 100 ಉಳಿತದೆ ವಿದ್ಯಾರ್ಥಿಗಳೇ. 22 × ನಾನು 100 ಹಾಗೆ ನಾನು ಬರ್ಕೊಂಡಿದ್ದೀನಿ. 2120 ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 22 100 ಗುಣಿಸಿದರೆ 2200 ಆಗ್ತದೆ ವಿದ್ಯಾರ್ಥಿಗಳೇ. 2120 2200 ನಾವು ಕೂಡಿಸಿದರೆ ನಮಗೆ 4320 meter square ನಮಗೆ ವಿಸ್ತೀರ್ಣ ಸಿಗ್ತದೆ ವಿದ್ಯಾರ್ಥಿಗಳ. ಆದ್ದರಿಂದ ಓಟದ ಪಥದ ವಿಸ್ತೀರ್ಣ ಸಿಕ್ಕಿದೆ ವಿದ್ಯಾರ್ಥಿಗಳೇ, ಅದು 4320 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರಾ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಮತ್ತು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.